ಹಂಗೆ ಕಂಟಿನ್ಯೂ ಬರ್ತಾ ಕಂಟಿನ್ಯೂ ಬರ್ತಾ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ ನೋಡ್ ದೋಸ್ತ, ಕೆಂಪ್ ಬಟನ್ ಬರ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತಾ ಕಂಟಿನ್ಯೂ ಬರ್ತಾ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ ನೋಡ್ ದೋಸ್ತ, ಕೆಂಪ್ ಬಟನ್ ಬರ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತಾ ಕಂಟಿನ್ಯೂ ಬರ್ತಾ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ಭಾಂಗ ಭಸ್ಮ ಧರಾ ಶಿವ, ಭಾಂಗ ಭಸ್ಮ ಧರಾ ನಾಗೇಶ್ವರ ಶಿವ ನಾಗೇಶ್ವರ. ಓಂ ನಮಃ ಶಿವಾಯ, ಹರಿ ಓಂ ನಮಃ ಶಿವಾಯ. ಶುಭ ಮಂಗಳಾರತಿ ಗದಗಿನ ಗಾನ ಯೋಗಿ ಪುಟ್ಟರಾಜ ಗುರುಗಳಿಗೆ ಆನಗಲ್ಲ ಗುರು ಕುಮಾರ ಕೃಪೆಯನ್ನು ಪಡೆದ ಪಂಚಾಕ್ಷರಿ ನಾಮಾಕ್ಷರಿ ನಾಮದಿಂದ ಜಗವನ್ನು ಬೆಳಗಿದ ಮಂಗಳಾರತಿ ಶುಭ ಮಂಗಳಾರತಿ ಮಂಗಳ ಅಂದ ಮಕ್ಕಳಿಗೆ ಎಲ್ಲ ತಂದೆಯಾಗಿ ಬಾಳಿದ ಅಂದ ಮಕ್ಕಳಿಗೆ ಎಲ್ಲ ತಂದೆಯಾಗಿ ಬಾಳಿದ ಮರಿಗೆ ಎಲ್ಲ ಬಾ ಅಂತ ಕರೆದ ಬಂದ ಭಕ್ತರಿಗೆ ಎಲ್ಲ ಬಾ ಅಂತ. ಮಹಾರಾಜ್ ಕಿ ಶ್ರೀ ಅನ್ನದಾನೇಶ್ವರ ಮಹಾರಾಜ್ ಕಿ ಶ್ರೀ ಗಜಾನನ ಮಹಾರಾಜ್ ಕಿ. ಅಬ್ಬೆ ನೀ ಹಿಂಗೋಳೆ ತಗೊಳ್ಳು. ಗದಗ ತಾಲೂಕು ಸೋಟ್ರು ಗ್ರಾಮದಲ್ಲಿ ನಾವು ಶ್ರೀ ಕಾಳಭೈರವ ಗಜಾನನ ಸಮಿತಿಯಿಂದ ಪ್ರತಿ ವರ್ಷವೂ ಅಂದರೆ 4ನೇ ವರ್ಷದ ಗಣೇಶೋತ್ಸವ ಪ್ರತಿಷ್ಠಾಪನೆಯನ್ನು ಮಾಡಿದ್ದೇವೆ. ಈ ಗ್ರಾಮದಲ್ಲಿ ಮತ್ತು ಸ್ನೇಹ ಬಳಗ ಮತ್ತು ಹಳಕೆಮ್ಮ ದೇವಿ ರಾತ್ರಿ ಶಾಲೆಯಲ್ಲಿ ಬಾಜು ಹತ್ತಿರ ಇರತಕ್ಕಂಥ ವಾಲ್ಮೀಕಿ ಸಮುದಾಯದಲ್ಲಿ ಇವತ್ತು ಗಣೇಶೋತ್ಸವವನ್ನು ಆಚರಿಸುತ್ತಿದ್ದಾರೆ. ಅದೇ ಥರ ಪ್ರತಿ ವರ್ಷವೂ ನಾವು ಈ ಗ್ರಾಮದಲ್ಲಿ ಗಣೇಶೋತ್ಸವ ಅಂಗವಾಗಿ ಮಕ್ಕಳಿಂದ ನೃತ್ಯ ಗೀತೆ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಮಾಡ್ತೀವಿ ಮತ್ತು ಊರಿನಲ್ಲಿ ಮೆರವಣಿಗೆ ಮಾಡಿ ಪ್ರತಿ ವರ್ಷವೂ ಗಣೇಶ ವಿಸರ್ಜನೆಯನ್ನು ಮಾಡ್ತೀವಿ. ಇದೇ ಥರ ಪ್ರತಿ ವರ್ಷವೂ ಮಾಡ್ತಾ ಊರಿನ ಮತ್ತು ಗ್ರಾಮದ ಎಲ್ಲರ ಒಳ್ಳೆಯದನ್ನು ಬಯಸಿ ಊರಿನಲ್ಲಿ ಸುತ್ತಮುತ್ತ ಗ್ರಾಮದವರಿಗೆ ಒಳ್ಳೆಯ ಮಳೆ ಬೆಳೆ ಬರಲಿ ಅನ್ನೋ ಉದ್ದೇಶದಿಂದ ಗಣೇಶೋತ್ಸವವನ್ನು ಆಚರಿಸ್ತಾ ಈ ಹಿರಿಯರು ಮಾಡ್ಕೊಂಡು ಬಂದಿರತಕ್ಕಂಥ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋಗುತ್ತೇವೆ ಎಂದು ಈ ಮಾತಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ. ಸ್ಟಾರ್ಟ್ ಸರ್ ಪ್ರಪ್ರಥಮದಲ್ಲಿ ವಿಘ್ನನಾಶಕ ವಿನಾಯಕನನ್ನು ನಮ್ಮ ಹೃದಯದಲ್ಲಿ ಸ್ಮರಿಸಿಕೊಳ್ಳುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಕಾಲಭೈರವ ಗಜಾನನೋತ್ಸವ ಸಮಿತಿಯಿಂದ ಪೇಟೆ ಗೌರಿಮನೆ ಹತ್ತಿರ ಈ ಒಂದು 4ನೇ ವರ್ಷದ ಗಜಾನನೋತ್ಸವವನ್ನು ಪ್ರತಿಷ್ಠಾಪನೆ ಮಾಡಿ ಪ್ರತಿ ವರ್ಷವೂ ಅನೇಕ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ
ಅನೇಕ ಸಾಧನೆಗೈದ ಮಹನೀಯರಿಗೆ ಸನ್ಮಾನ ಮಾಡುತ್ತಾ ಅವರಿಗೆ ಒಂದು ಪ್ರೋತ್ಸಾಹವನ್ನು ಕೊಡುತ್ತಾ ಮತ್ತು ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಅಂದರೆ ಪಾರಿತೋಷಕವನ್ನು ಕೊಟ್ಟು ಮಕ್ಕಳಿಂದ ಮನರಂಜನೆ ಕಾರ್ಯಕ್ರಮ ಹಾಗೂ ವಿವಿಧ ಕಲಾರಂಗದಲ್ಲಿ ಸೇವೆ ಸಲ್ಲಿಸಿದವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಏರ್ಪಡಿಸುತ್ತಾ ಬಂದಿರೋದು. ಈ ವರ್ಷವೂ ಆ ಒಂದೇ ಅದೇ ಕಾರ್ಯಕ್ರಮವನ್ನು ಸ್ವಲ್ಪ ಅಲ್ಪ ಮಟ್ಟಿಗೆ ನಾವು ಆಚರಿಸ್ತಾ ಇದ್ದೇವೆ. ಯಾಕಂದರೆ ಒಂದು ಮಳೆಯ ಅಭಾವದಿಂದ ನೆರೆ ಸಂತ್ರಸ್ತರ ಒಂದು ಸಹಾಯ ಸಹಕಾರ ಮಾಡಬೇಕು ಅಂತಿಕೊಂಡು ನಮ್ಮ ಗಜಾನೋತ್ಸವ ಸಮಿತಿಯ ಎಲ್ಲ ಯುವಕರು ಮತ್ತು ಹಿರಿಯರು ಆ ಒಂದು ಕಾರ್ಯಕ್ರಮ ಹಾಕಿಕೊಂಡ್ರಿ ಅಂತಿಕೊಂಡು ಹೇಳಿದ್ದಕ್ಕೆ ಆ ನೆರೆ ಸಂತ್ರಸ್ತರಿಗೆ ಒಂದು ನಮ್ಮ ಗಜಾನೋತ್ಸವ ಸಮಿತಿಯಿಂದ ಅಲ್ಪ ಸ್ವಲ್ಪ ಒಂದಿಷ್ಟು ಒಂದು ಸಹಾಯವನ್ನು ಮಾಡಲು ಇಚ್ಛಿಸಿದ್ದಾರೆ. ನಂತರ ಪ್ರತಿ ವರ್ಷದಂತೆ ಈ ವರ್ಷವೂ ಒಂದು ವಿಸರ್ಜನೆ ಕಾರ್ಯಕ್ರಮದಲ್ಲಿ ಒಂದು ಅನ್ನಪ್ರಸಾದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗುವುದು. ಆ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಗ್ರಾಮದ ಸುತ್ತಮುತ್ತಲಿನ ಹಾಗೂ ಗ್ರಾಮದ ಎಲ್ಲ ಸಕಲ ಸದ್ಭಕ್ತರು ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಹೋಗುತ್ತಾರೆ ಅಂತಿಕೊಂಡು ವಿನಂತಿಸಿಕೊಳ್ಳುತ್ತಾ ಈ ಒಂದು ನಿಮ್ಮ ಈ ಟಿ ವಿಯ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆಹ್ವಾನಿಸಿದ್ದಕ್ಕೆ ನಿಮ್ಮ ಟಿ ವಿಯವರಿಗೆ ಒಂದು ಉತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ವಿಚಾರ भांग भस्म धरा शिव भांग भस्म धरा भांग भस्म धरा शिव भांग भस्म धरा नागेश्वरा शिव नागेश्वरा ओम नमः शिवाय हरि ओम नमः शिवाय परमेश्वरा शिव परमेश्वरा ओम नमः शिवाय हरि ओम नमः शिवाय ಶುಭ ಮಂಗಳಾರತಿ ಗದಗಿನ ಗಾನ ಯೋಗಿ ಪುಟ್ಟರಾಜ ಗುರುಗಳಿಗೆ ಆನಗಲ್ಲ ಗುರುಕುಮಾರ ಕೃಪೆಯನ್ನು ಪಡೆದ ಪಂಚಾಕ್ಷರಿ ನಾಮದಿಂದ ಜಗವನ್ನು ಬೆಳಗಿದ ಮಂಗಳಾರತಿ ಶುಭ ಮಂಗಳಾರತಿ ಮಂಗಳ ಅಂಧ ಮಕ್ಕಳಿಗೆ ಎಲ್ಲ ತಂದೆಯಾಗಿ ಬಾಳಿದ ಅಂಧ ಮಕ್ಕಳಿಗೆ ಎಲ್ಲ ತಂದೆಯಾಗಿ ಬಾಳಿದ ಮರಿಗೆ ಎಲ್ಲ ಬಾ ಅಂತ ಕರೆದ ಬಂದ ಭಕ್ತರಿಗೆ ಎಲ್ಲ ಬಾ ಅಂತ ಮಹಾರಾಜ್ ಕೀ ಶ್ರೀ ಅನ್ನದಾನೇಶ್ವರ ಮಹಾರಾಜ್ ಕೀ ಶ್ರೀ ಗಜಾನನ ಮಹಾರಾಜ್ ಕೀ ಅಬ್ಬೆ ನೀ ಹಿಂಗೋಳೆ ನಾವು ಅಡ್ಡ ಬರೋಣ ಅಂದ್ರೆ ಹ್ಞೂ ರೀ ಕೊಡ ಕೊಡ ನಡ್ರಿ ಹಂಗ ನಡ್ರಿ ನಡಿ ಮುಂಗಡಿ ಏ ತಗೊಳ್ಳು ಗದಗ ತಾಲೂಕು ಸೋಟ್ರು ಗ್ರಾಮದಲ್ಲಿ ನಾವು ಶ್ರೀ ಕಾಳಭೈರವ ಗಜಾನನ ಸಮಿತಿಯಿಂದ ಪ್ರತಿ ವರ್ಷವೂ ಅಂದರೆ 4ನೇ ವರ್ಷದ ಗಣೇಶೋತ್ಸವ ಪ್ರತಿಷ್ಠಾಪನೆಯನ್ನು ಮಾಡಿದ್ದೇವೆ. ಈ ಗ್ರಾಮದಲ್ಲಿ ಮತ್ತು ಸ್ನೇಹ ಬಳಗ ಮತ್ತು ಹಳಕೆಮ್ಮ ದೇವಿ ರಾತ್ರಿ ಶಾಲೆಯಲ್ಲಿ ಬಾಜು ಹತ್ತಿರ ಇರತಕ್ಕಂಥ ವಾಲ್ಮೀಕಿ ಸಮುದಾಯದಲ್ಲಿ ಇವತ್ತು ಗಣೇಶೋತ್ಸವವನ್ನು ಆಚರಿಸುತ್ತಿದ್ದಾರೆ. ಅದೇ ಥರ ಪ್ರತಿ ವರ್ಷವೂ ನಾವು ಈ ಗ್ರಾಮದಲ್ಲಿ ಗಣೇಶೋತ್ಸವ ಅಂಗವಾಗಿ
ಮಕ್ಕಳಿಂದ ನೃತ್ಯ ಗೀತೆ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಮಾಡ್ತೀವಿ ಮತ್ತು ಊರಿನಲ್ಲಿ ಮೆರವಣಿಗೆ ಮಾಡಿ ಪ್ರತಿ ವರ್ಷವೂ ಗಣೇಶ ವಿಸರ್ಜನೆಯನ್ನು ಮಾಡ್ತೀವಿ. ಇದೇ ಥರ ಪ್ರತಿ ವರ್ಷವೂ ಮಾಡ್ತಾ ಊರಿನ ಮತ್ತು ಗ್ರಾಮದ ಎಲ್ಲರ ಒಳ್ಳೆಯದನ್ನು ಬಯಸಿ ಊರಿನಲ್ಲಿ ಸುತ್ತಮುತ್ತ ಗ್ರಾಮದವರಿಗೆ ಒಳ್ಳೆಯ ಮಳೆ ಬೆಳೆ ಬರಲಿ ಅನ್ನೋ ಉದ್ದೇಶದಿಂದ ಗಣೇಶೋತ್ಸವವನ್ನು ಆಚರಿಸ್ತಾ ಈ ಹಿರಿಯರು ಮಾಡ್ಕೊಂಡ್ಬಂದಿರತಕ್ಕಂಥ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋಗುತ್ತೇವೆ ಎಂದು ಈ ಮಾತಲ್ಲಿ ಹೇಳೋಕ್ಕೆ ಇಚ್ಛಪಡ್ತೀನಿ. ಸ್ಟಾರ್ಟ್ ಸರ್. ಪ್ರಪ್ರಥಮದಲ್ಲಿ ವಿಘ್ನನಾಶಕ ವಿನಾಯಕನನ್ನು ನಮ್ಮ ಹೃದಯದಲ್ಲಿ ಸ್ಮರಿಸಿಕೊಳ್ಳುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಕಾಲಭೈರವ ಗಜಾನನೋತ್ಸವ ಸಮಿತಿಯಿಂದ ಪೇಟೆ ಗೌರಿಮನೆ ಹತ್ತಿರ ಈ ಒಂದು 4ನೇ ವರ್ಷದ ಗಜಾನನೋತ್ಸವವನ್ನು ಪ್ರತಿಷ್ಠಾಪನೆ ಮಾಡಿ ಪ್ರತಿ ವರ್ಷವೂ ಅನೇಕ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಅನೇಕ ಸಾಧನೆಗೈದ ಮಹನೀಯರಿಗೆ ಸನ್ಮಾನ ಮಾಡುತ್ತಾ ಅವರಿಗೆ ಒಂದು ಪ್ರೋತ್ಸಾಹವನ್ನು ಕೊಡುತ್ತಾ ಮತ್ತು ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಅಂದರೆ ಪಾರಿತೋಷಕವನ್ನು ಕೊಟ್ಟು ಮಕ್ಕಳಿಂದ ಮನರಂಜನೆ ಕಾರ್ಯಕ್ರಮ ಹಾಗೂ ವಿವಿಧ ಕಲಾರಂಗದಲ್ಲಿ ಸೇವೆ ಸಲ್ಲಿಸಿದವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಏರ್ಪಡಿಸುತ್ತಾ ಬಂದಿದ್ದು ಈ ವರ್ಷವೂ ಆ ಒಂದೇ ಅದೇ ಕಾರ್ಯಕ್ರಮವನ್ನು ಸ್ವಲ್ಪ ಅಲ್ಪ ಮಟ್ಟಿಗೆ ನಾವು ಆಚರಿಸ್ತಾ ಇದ್ದೇವೆ. ಯಾಕಂದರೆ ಒಂದು ಮಳೆಯ ಅಭಾವದಿಂದ ನೆರೆ ಸಂತ್ರಸ್ತರ ಒಂದು ಸಹಾಯ ಸಹಕಾರ ಮಾಡಬೇಕು ಅಂತಿಕೊಂಡು ನಮ್ಮ ಗಜಾನೋತ್ಸವ ಸಮಿತಿಯ ಎಲ್ಲ ಯುವಕರು ಮತ್ತು ಹಿರಿಯರು ಆ ಒಂದು ಕಾರ್ಯಕ್ರಮ ಹಾಕಿಕೊಂಡ್ರಿ ಅಂತಕೊಂಡು ಹೇಳಿದ್ದಕ್ಕೆ ಆ ನೆರೆ ಸಂತ್ರಸ್ತರಿಗೆ ಒಂದು ನಮ್ಮ ಗಜಾನೋತ್ಸವ ಸಮಿತಿಯಿಂದ ಅಲ್ಪ ಸ್ವಲ್ಪ ಒಂದು ಸಹಾಯವನ್ನು ಮಾಡಲು ಇಚ್ಛಿಸಿದ್ದಾರೆ. ನಂತರ ಪ್ರತಿ ವರ್ಷದಂತೆ ಈ ವರ್ಷವೂ ಒಂದು ವಿಸರ್ಜನೆ ಕಾರ್ಯಕ್ರಮದಲ್ಲಿ ಒಂದು ಅನ್ನಪ್ರಸಾದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗುವುದು. ಆ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಗ್ರಾಮದ ಸುತ್ತಮುತ್ತಲಿನ ಹಾಗೂ ಗ್ರಾಮದ ಎಲ್ಲ ಸಕಲ ಸದ್ಭಕ್ತರು ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಹೋಗುತ್ತಾರೆ ಅಂತಿಕೊಂಡು ವಿನಂತಿಸಿಕೊಳ್ಳುತ್ತಾ ಈ ಒಂದು ನಿಮ್ಮ ಈ ಟಿವಿಯ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆಹ್ವಾನಿಸಿದ್ದಕ್ಕೆ ನಿಮ್ಮ ಟಿವಿಯವರಿಗೆ ಒಂದು ಉತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ವಿಚಾರ ಭಾಂಗ ಭಸ್ಮ ಧರಾ ಶಿವ ಭಾಂಗ ಭಸ್ಮ ಧರಾ ಭಾಂಗ ಭಸ್ಮ ಧರಾ ಶಿವ ಭಾಂಗ ಭಸ್ಮ ಧರಾ ನಾಗೇಶ್ವರ ಶಿವ ನಾಗೇಶ್ವರ ಓಂ ನಮಃ ಶಿವಾಯ ಹರಿ ಓಂ ನಮಃ ಶಿವಾಯ ಶುಭ ಮಂಗಳಾರತಿ ಗದಗಿನ ಗಾನ ಯೋಗಿ ಪುಟ್ಟರಾಜ ಗುರುಗಳಿಗೆ ಆನಗಲ್ಲ ಗುರುಕುಮಾರ ಕೃಪೆಯನ್ನು ಪಡೆದ ಪಂಚಾಕ್ಷರಿ ನಾಮದಿಂದ ಜಗವನ್ನು ಬೆಳಗಿದ ಮಂಗಳಾರತಿ ಶುಭ ಮಂಗಳಾರತಿ ಮಂಗಳ ಅಂದ ಮಕ್ಕಳಿಗೆ ಎಲ್ಲ ತಂದೆಯಾಗಿ ಬಾಳಿದ ಅಂದ ಮಕ್ಕಳಿಗೆ ಎಲ್ಲ ತಂದೆಯಾಗಿ ಬಾಳಿದ ಮರಿಗೆ ಎಲ್ಲ ಬಾ ಅಂತ ಕರೆದ ಬಂದ ಭಕ್ತರಿಗೆ ಎಲ್ಲ ಬಾ ಅಂತ ಮಹಾರಾಜ್ ಕಿ ಶ್ರೀ ಅನ್ನದಾನೇಶ್ವರ ಮಹಾರಾಜ್ ಕಿ ಶ್ರೀ ಗಜಾನನ ಮಹಾರಾಜ್ ಕಿ ಅಭ್ಯ ಹಿಂಗೋಳ ತಗೊಳ್ಳ ಹಿಂಗ ಮುರ್ಗ ಅವ್ ನೋಡಿ ತಗೀನಾ ಯಾರು
ಗದಗ ತಾಲೂಕು ಸೋಟ್ರು ಗ್ರಾಮದಲ್ಲಿ ನಾವು ಶ್ರೀ ಕಾಳಭೈರವ ಗಜಾನನ ಸಮಿತಿಯಿಂದ ಪ್ರತಿ ವರ್ಷವೂ ಅಂದರೆ 4ನೇ ವರ್ಷದ ಗಣೇಶೋತ್ಸವ ಪ್ರತಿಷ್ಠಾಪನೆಯನ್ನು ಮಾಡಿದ್ದೇವೆ. ಈ ಗ್ರಾಮದಲ್ಲಿ ಮತ್ತು ಸ್ನೇಹ ಬಳಗ ಮತ್ತು ಹಳಕೆಮ್ಮ ದೇವಿ ರಾತ್ರಿ ಶಾಲೆಯಲ್ಲಿ ಬಾಜು ಹತ್ತಿರ ಇರತಕ್ಕಂಥ ವಾಲ್ಮೀಕಿ ಸಮುದಾಯದಲ್ಲಿ ಇವತ್ತು ಗಣೇಶೋತ್ಸವವನ್ನು ಆಚರಿಸುತ್ತಿದ್ದಾರೆ. ಅದೇ ಥರ ಪ್ರತಿ ವರ್ಷವೂ ನಾವು ಈ ಗ್ರಾಮದಲ್ಲಿ ಗಣೇಶೋತ್ಸವ ಅಂಗವಾಗಿ ಮಕ್ಕಳಿಂದ ನೃತ್ಯ ಗೀತೆ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಮಾಡ್ತೀವಿ ಮತ್ತು ಊರಿನಲ್ಲಿ ಮೆರವಣಿಗೆ ಮಾಡಿ ಪ್ರತಿ ವರ್ಷವೂ ಗಣೇಶ ವಿಸರ್ಜನೆಯನ್ನು ಮಾಡ್ತೀವಿ. ಇದೇ ಥರ ಪ್ರತಿ ವರ್ಷವೂ ಮಾಡ್ತಾ ಊರಿನ ಮತ್ತು ಗ್ರಾಮದ ಎಲ್ಲರ ಒಳ್ಳೆಯದನ್ನು ಬಯಸಿ ಊರಿನಲ್ಲಿ ಸುತ್ತಮುತ್ತ ಗ್ರಾಮದವರಿಗೆ ಒಳ್ಳೆಯ ಮಳೆ ಬೆಳೆ ಬರಲಿ ಅನ್ನೋ ಉದ್ದೇಶದಿಂದ ಗಣೇಶೋತ್ಸವವನ್ನು ಆಚರಿಸ್ತಾ ಈ ಹಿರಿಯರು ಮಾಡ್ಕೊಂಡ್ಬಂದಿರತಕ್ಕಂಥ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋಗುತ್ತೇವೆ ಎಂದು ಈ ಮಾತಲ್ಲಿ ಹೇಳೋಕೆ ಇಚ್ಛಪಡ್ತೀನಿ. ಸ್ಟಾರ್ಟ್ ಸರ್ ಪ್ರಪ್ರಥಮದಲ್ಲಿ ವಿಘ್ನನಾಶಕ ವಿನಾಯಕನನ್ನು ನಮ್ಮ ಹೃದಯದಲ್ಲಿ ಸ್ಮರಿಸಿಕೊಳ್ಳುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಕಾಲಭೈರವ ಗಜಾನನೋತ್ಸವ ಸಮಿತಿಯಿಂದ ಪೇಟೆ ಗೌರಿಮಿನ ಹತ್ತಿರ ಈ ಒಂದು 4ನೇ ವರ್ಷದ ಗಜಾನನೋತ್ಸವವನ್ನು ಪ್ರತಿಷ್ಠಾಪನೆ ಮಾಡಿ ಪ್ರತಿ ವರ್ಷವೂ ಅನೇಕ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಅನೇಕ ಸಾಧನೆಗೈದ ಮಹನೀಯರಿಗೆ ಸನ್ಮಾನ ಮಾಡುತ್ತಾ ಅವರಿಗೆ ಒಂದು ಪ್ರೋತ್ಸಾಹವನ್ನು ಕೊಡುತ್ತಾ ಮತ್ತು ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಅಂದರೆ ಪಾರಿತೋಷಕವನ್ನು ಕೊಟ್ಟು ಮಕ್ಕಳಿಂದ ಮನರಂಜನೆ ಕಾರ್ಯಕ್ರಮ ಹಾಗೂ ವಿವಿಧ ಕಲಾರಂಗದಲ್ಲಿ ಸೇವೆ ಸಲ್ಲಿಸಿದವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಏರ್ಪಡಿಸುತ್ತಾ ಬಂದಿದ್ದು ಈ ವರ್ಷವೂ ಆ ಒಂದೇ ಅದೇ ಕಾರ್ಯಕ್ರಮವನ್ನು ಸ್ವಲ್ಪ ಅಲ್ಪ ಮಟ್ಟಿಗೆ ನಾವು ಆಚರಿಸ್ತಾ ಇದ್ದೇವೆ. ಯಾಕಂದರೆ ಒಂದು ಮಳೆಯ ಅಭಾವದಿಂದ ನೆರೆ ಸಂತ್ರಸ್ತರ ಒಂದು ಸಹಾಯ ಸಹಕಾರ ಮಾಡಬೇಕು ಅಂತಿಕೊಂಡು ನಮ್ಮ ಗಜಾನೋತ್ಸವ ಸಮಿತಿಯ ಎಲ್ಲ ಯುವಕರು ಮತ್ತು ಹಿರಿಯರು ಆ ಒಂದು ಕಾರ್ಯಕ್ರಮ ಹಾಕಿಕೊಂಡ್ರಿ ಅಂತಕೊಂಡಿದ್ದಕ್ಕೆ ಆ ನೆರೆ ಸಂತ್ರಸ್ತರಿಗೆ ಒಂದು ನಮ್ಮ ಗಜಾನೋತ್ಸವ ಸಮಿತಿಯಿಂದ ಅಲ್ಪ ಸ್ವಲ್ಪ ಒಂದಿಷ್ಟು ಒಂದು ಸಹಾಯವನ್ನು ಮಾಡಲು ಇಚ್ಛಿಸಿದ್ದಾರೆ. ನಂತರ ಪ್ರತಿ ವರ್ಷದಂತೆ ಈ ವರ್ಷವೂ ಒಂದು ವಿಸರ್ಜನೆ ಕಾರ್ಯಕ್ರಮದಲ್ಲಿ ಒಂದು ಅನ್ನಪ್ರಸಾದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗುವುದು. ಆ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಗ್ರಾಮದ ಸುತ್ತಮುತ್ತಲಿನ ಹಾಗೂ ಗ್ರಾಮದ ಎಲ್ಲ ಸಕಲ ಸದ್ಭಕ್ತರು ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಹೋಗುತ್ತಾರೆ ಅಂತಿಕೊಂಡು ವಿನಂತಿಸಿಕೊಳ್ಳುತ್ತಾ ಈ ಒಂದು ನಿಮ್ಮ ಈ ಟಿವಿಯ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆಹ್ವಾನಿಸಿದ್ದಕ್ಕೆ ನಿಮ್ಮ ಟಿವಿಯವರಿಗೆ ಒಂದು ಉತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ವಿಚಾರ ಭಾಂಗ ಭಸ್ಮ ಧರಾ ಶಿವ ಭಾಂಗ ಭಸ್ಮ ಧರಾ ಭಾಂಗ ಭಸ್ಮ ಧರಾ ಶಿವ ಭಾಂಗ ಭಸ್ಮ ಧರಾ ನಾಗೇಶ್ವರ ಶಿವ ನಾಗೇಶ್ವರ ಓಂ ನಮಃ ಶಿವಾಯ ಹರಿ ಓಂ ನಮಃ ಶಿವಾಯ ಶುಭ ಮಂಗಳಾರತಿ ಗದಗಿನ ಗಾನ ಯೋಗಿ ಪುಟ್ಟರಾಜ ಗುರುಗಳಿಗೆ ಆನಗಲ್ಲ ಗುರು ಕುಮಾರ ಕೃಪೆಯನ್ನು ಪಡೆದ ಪಂಚಾಕ್ಷರಿ ನಾಮಾಕ್ಷರಿ ನಾಮದಿಂದ ಜಗವನ್ನು ಬೆಳಗಿದ ಮಂಗಳಾರತಿ ಶುಭ ಮಂಗಳಾರತಿ ಮಂಗಳ
ಅಂದ ಮಕ್ಕಳಿಗೆ ಎಲ್ಲ ತಂದೆಯಾಗಿ ಬಾಳಿದ, ಅಂದ ಮಕ್ಕಳಿಗೆ ಎಲ್ಲ ತಂದೆಯಾಗಿ ಬಾಳಿದ, ಮರಿಗೆ ಎಲ್ಲ ಬಾ ಅಂತ ಕರೆದ, ಬಂದ ಭಕ್ತರಿಗೆ ಎಲ್ಲ ಬಾ ಅಂತ. ಮಹಾರಾಜ್ ಕಿ ಶ್ರೀ ಅನ್ನದಾನೇಶ್ವರ ಮಹಾರಾಜ್ ಕಿ ಶ್ರೀ ಗಜಾನನ ಮಹಾರಾಜ್ ಕಿ. ಅಬ್ಬೇ ಏ ತಗೊಳ್ಳು. ಗದಗ ತಾಲೂಕು ಸೋಟ್ರು ಗ್ರಾಮದಲ್ಲಿ ನಾವು ಶ್ರೀ ಕಾಳಭೈರವ ಗಜಾನನ ಸಮಿತಿಯಿಂದ ಪ್ರತಿ ವರ್ಷವೂ ಅಂದರೆ 4ನೇ ವರ್ಷದ ಗಣೇಶೋತ್ಸವ ಪ್ರತಿಷ್ಠಾಪನೆಯನ್ನು ಮಾಡಿದ್ದೇವೆ. ಈ ಗ್ರಾಮದಲ್ಲಿ ಮತ್ತು ಸ್ನೇಹ ಬಳಗ ಮತ್ತು ಹಳಕೆಮ್ಮ ದೇವಿ ರಾತ್ರಿ ಶಾಲೆಯಲ್ಲಿ ಬಾಜು ಹತ್ತಿರ ಇರತಕ್ಕಂಥ ವಾಲ್ಮೀಕಿ ಸಮುದಾಯದಲ್ಲಿ ಇವತ್ತು ಗಣೇಶೋತ್ಸವವನ್ನು ಆಚರಿಸುತ್ತಿದ್ದಾರೆ. ಅದೇ ಥರ ಪ್ರತಿ ವರ್ಷವೂ ನಾವು ಈ ಗ್ರಾಮದಲ್ಲಿ ಗಣೇಶೋತ್ಸವ ಅಂಗವಾಗಿ ಮಕ್ಕಳಿಂದ ನೃತ್ಯ ಗೀತೆ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಮಾಡ್ತೀವಿ ಮತ್ತು ಊರಿನಲ್ಲಿ ಮೆರವಣಿಗೆ ಮಾಡಿ ಪ್ರತಿ ವರ್ಷವೂ ಗಣೇಶ ವಿಸರ್ಜನೆಯನ್ನು ಮಾಡ್ತೀವಿ. ಇದೇ ಥರ ಪ್ರತಿ ವರ್ಷವೂ ಮಾಡ್ತಾ ಊರಿನ ಮತ್ತು ಗ್ರಾಮದ ಎಲ್ಲರ ಒಳ್ಳೆಯದನ್ನು ಬಯಸಿ ಊರಿನಲ್ಲಿ ಸುತ್ತಮುತ್ತ ಗ್ರಾಮದವರಿಗೆ ಒಳ್ಳೆಯ ಮಳೆ ಬೆಳೆ ಬರಲಿ ಅನ್ನೋ ಉದ್ದೇಶದಿಂದ ಗಣೇಶೋತ್ಸವವನ್ನು ಆಚರಿಸ್ತಾ ಈ ಹಿರಿಯರು ಮಾಡ್ಕೊಂಡು ಬಂದಿರತಕ್ಕಂಥ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋಗುತ್ತೇವೆ ಎಂದು ಈ ಮಾತಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ. ಸ್ಟಾರ್ಟ್ ಸರ್ ಪ್ರಪ್ರಥಮದಲ್ಲಿ ವಿಘ್ನನಾಶಕ ವಿನಾಯಕನನ್ನು ನಮ್ಮ ಹೃದಯದಲ್ಲಿ ಸ್ಮರಿಸಿಕೊಳ್ಳುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಕಾಲಭೈರವ ಗಜಾನನೋತ್ಸವ ಸಮಿತಿಯಿಂದ ಪೇಟೆ ಗೌರಿಮನೆ ಹತ್ತಿರ ಈ ಒಂದು 4ನೇ ವರ್ಷದ ಗಜಾನನೋತ್ಸವವನ್ನು ಪ್ರತಿಷ್ಠಾಪನೆ ಮಾಡಿ ಪ್ರತಿ ವರ್ಷವೂ ಅನೇಕ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಅನೇಕ ಸಾಧನೆಗೈದ ಮಹನೀಯರಿಗೆ ಸನ್ಮಾನ ಮಾಡುತ್ತಾ ಅವರಿಗೆ ಒಂದು ಪ್ರೋತ್ಸಾಹವನ್ನು ಕೊಡುತ್ತಾ ಮತ್ತು ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಅಂದರೆ ಪಾರಿತೋಷಕವನ್ನು ಕೊಟ್ಟು ಮಕ್ಕಳಿಂದ ಮನರಂಜನೆ ಕಾರ್ಯಕ್ರಮ ಹಾಗೂ ವಿವಿಧ ಕಲಾರಂಗದಲ್ಲಿ ಸೇವೆ ಸಲ್ಲಿಸಿದವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಏರ್ಪಡಿಸುತ್ತಾ ಬಂದಿರೋದು. ಈ ವರ್ಷವೂ ಆ ಒಂದೇ ಅದೇ ಕಾರ್ಯಕ್ರಮವನ್ನು ಸ್ವಲ್ಪ ಅಲ್ಪ ಮಟ್ಟಿಗೆ ನಾವು ಆಚರಿಸ್ತಾ ಇದ್ದೇವೆ. ಯಾಕಂದರೆ ಒಂದು ಮಳೆಯ ಅಭಾವದಿಂದ ನೆರೆ ಸಂತ್ರಸ್ತರ ಒಂದು ಸಹಾಯ ಸಹಕಾರ ಮಾಡಬೇಕಂತಿಕೊಂಡು ನಮ್ಮ ಗಜಾನೋತ್ಸವ ಸಮಿತಿಯ ಎಲ್ಲ ಯುವಕರು ಮತ್ತು ಹಿರಿಯರು ಆ ಒಂದು ಕಾರ್ಯಕ್ರಮ ಹಾಕಿಕೊಂಡ್ರಿ ಅಂತಕೊಂಡು ಹೇಳಿದ್ದಕ್ಕೆ ಆ ನೆರೆ ಸಂತ್ರಸ್ತರಿಗೆ ಒಂದು ನಮ್ಮ ಗಜಾನೋತ್ಸವ ಸಮಿತಿಯಿಂದ ಅಲ್ಪ ಸ್ವಲ್ಪ ಒಂದಿಷ್ಟು ಒಂದು ಸಹಾಯವನ್ನು ಮಾಡಲು ಇಚ್ಛಿಸಿದ್ದಾರೆ. ನಂತರ ಪ್ರತಿ ವರ್ಷದಂತೆ ಈ ವರ್ಷವೂ ಒಂದು ವಿಸರ್ಜನೆ ಕಾರ್ಯಕ್ರಮದಲ್ಲಿ ಒಂದು ಅನ್ನಪ್ರಸಾದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗುವುದು. ಆ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಗ್ರಾಮದ ಸುತ್ತಮುತ್ತಲಿನ ಹಾಗೂ ಗ್ರಾಮದ ಎಲ್ಲ ಸಕಲ ಸದ್ಭಕ್ತರು ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಹೋಗುತ್ತಾರೆ ಎತ್ತಿಕೊಂಡು ವಿನಂತಿಸಿಕೊಳ್ಳುತ್ತಾ ಈ ಒಂದು ನಿಮ್ಮ ಈ ಟಿ ವಿಯ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆಹ್ವಾನಿಸಿದ್ದಕ್ಕೆ ನಿಮ್ಮ ಟಿ ವಿಯವರಿಗೆ ಒಂದು ಉತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ವಿಚಾರ ಭಾಗ ಭಸ್ಮ ಧರ ಶಿವ ಭಾಗ ಭಸ್ಮ ಧರ ಭಾಗ ಭಸ್ಮ ಧರ ಶಿವ ಭಾಗ ಭಸ್ಮ ಧರ ನಾಗೇಶ್ವರ ಶಿವ ನಾಗೇಶ್ವರ ಓಂ ನಮಃ ಶಿವಾಯ ಹರಿ ಓಂ ನಮಃ ಶಿವಾಯ ಪರಮೇಶ್ವರ ಶಿವ ಪರಮೇಶ್ವರ ಓಂ ನಮಃ ಶಿವಾಯ ಹರಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ
ಪರಣಕ್ಕೆ ಬಾಲಿಗೊಲಿದಾನ ಸವಿದನ ಲೋಲ ಶ್ರೀ ಗುರುದಾತಿಗೆ ಲೋಲ ಶ್ರೀ ಗುರು ಶುಭ ಮಂಗಳಾರತಿ ಗದಗಿನ ಗಾನ ಯೋಗಿ ಪುಟ್ಟರಾಜ ಗುರುಗಳಿಗೆ ಆನಗಲ್ಲ ಗುರುಕುಮಾರ ಕೃಪೆಯನ್ನು ಪಡೆದ ಪಂಚಾಕ್ಷರಿ ನಾಮಾಕ್ಷರಿ ನಾಮದಿಂದ ಜಗವನ್ನು ಬೆಳಗಿದ ಮಂಗಳಾರತಿ ಶುಭ ಮಂಗಳಾರತಿ ಮಂಗಳ ಅಂದ ಮಕ್ಕಳಿಗೆ ಎಲ್ಲ ತಂದೆಯಾಗಿ ಬಾಳಿದ ಅಂದ ಮಕ್ಕಳಿಗೆ ಎಲ್ಲ ತಂದೆಯಾಗಿ ಬಾಳಿದ ಮರಿಗೆ ಎಲ್ಲ ಬಾ ಅಂತ ಕರೆದ ಬಂದ ಭಕ್ತರಿಗೆ ಎಲ್ಲ ಬಾ ಅಂತ ಮಹಾರಾಜ್ ಕೀ ಶ್ರೀ ಅನ್ನದಾನೇಶ್ವರ ಮಹಾರಾಜ್ ಕೀ ಶ್ರೀ ಗಜಾನನ ಮಹಾರಾಜ್ ಕೀ ಅಬ್ಬೇ ಹಿಂಗೊಳ್ಳೆ ನಾವು ಅಂತ ಬರೋಣ ಅಂದ್ರೆ ಹ್ಞೂ ರೀ ಕೊಡ ಕೊಡ ನೋಡ್ರಿ ಹಂಗ ನೋಡಿ ನಡಿ ಮುಂಗಡಿ ಏ ತಗೊಳ್ಳ ಗದಗ ತಾಲೂಕು ಸೋಟ್ರು ಗ್ರಾಮದಲ್ಲಿ ನಾವು ಶ್ರೀ ಕಾಳಭೈರವ ಗಜಾನನ ಸಮಿತಿಯಿಂದ ಪ್ರತಿ ವರ್ಷವೂ ಅಂದರೆ 4ನೇ ವರ್ಷದ ಗಣೇಶೋತ್ಸವ ಪ್ರತಿಷ್ಠಾಪನೆಯನ್ನು ಮಾಡಿದ್ದೀವಿ. ಈ ಗ್ರಾಮದಲ್ಲಿ ಮತ್ತು ಸ್ನೇಹ ಬಳಗ ಮತ್ತು ಹಳಕೆಮ್ಮ ದೇವಿ ರಾತ್ರಿ ಶಾಲೆಯಲ್ಲಿ ಬಾಜು ಹತ್ತಿರ ಇರತಕ್ಕಂಥ ವಾಲ್ಮೀಕಿ ಸಮುದಾಯದಲ್ಲಿ ಇವತ್ತು ಗಣೇಶೋತ್ಸವವನ್ನು ಆಚರಿಸುತ್ತಿದ್ದಾರೆ. ಅದೇ ಥರ ಪ್ರತಿ ವರ್ಷವೂ ನಾವು ಈ ಗ್ರಾಮದಲ್ಲಿ ಗಣೇಶೋತ್ಸವ ಅಂಗವಾಗಿ ಮಕ್ಕಳಿಂದ ನೃತ್ಯ ಗೀತೆ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಮಾಡ್ತೀವಿ ಮತ್ತು ಊರಿನಲ್ಲಿ ಮೆರವಣಿಗೆ ಮಾಡಿ ಪ್ರತಿ ವರ್ಷವೂ ಗಣೇಶ ವಿಸರ್ಜನೆಯನ್ನು ಮಾಡ್ತೀವಿ. ಇದೇ ಥರ ಪ್ರತಿ ವರ್ಷವೂ ಮಾಡ್ತಾ ಊರಿನ ಮತ್ತು ಗ್ರಾಮದ ಎಲ್ಲರ ಒಳ್ಳೆಯದನ್ನು ಬಯಸಿ ಊರಿನಲ್ಲಿ ಸುತ್ತಮುತ್ತ ಗ್ರಾಮದವರಿಗೆ ಒಳ್ಳೆಯ ಮಳೆ ಬೆಳೆ ಬರಲಿ ಅನ್ನೋ ಉದ್ದೇಶದಿಂದ ಗಣೇಶೋತ್ಸವವನ್ನು ಆಚರಿಸ್ತಾ ಈ ಹಿರಿಯರು ಮಾಡ್ಕೊಂಡು ಬಂದಿರತಕ್ಕಂಥ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋಗುತ್ತೇವೆ ಎಂದು ಈ ಮಾತಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ. ಸ್ಟಾರ್ಟ್ ಸರ್ ಪ್ರಪ್ರಥಮದಲ್ಲಿ ವಿಘ್ನನಾಶಕ ವಿನಾಯಕನನ್ನು ನಮ್ಮ ಹೃದಯದಲ್ಲಿ ಸ್ಮರಿಸಿಕೊಳ್ಳುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಕಾಲಭೈರವ ಗಜಾನನೋತ್ಸವ ಸಮಿತಿಯಿಂದ ಪೇಟೆ ಗೌರಿಮನೆ ಹತ್ತಿರ ಈ ಒಂದು 4ನೇ ವರ್ಷದ ಗಜಾನನೋತ್ಸವವನ್ನು ಪ್ರತಿಷ್ಠಾಪನೆ ಮಾಡಿ ಪ್ರತಿ ವರ್ಷವೂ ಅನೇಕ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಅನೇಕ ಸಾಧನೆಗೈದ ಮಹನೀಯರಿಗೆ ಸನ್ಮಾನ ಮಾಡುತ್ತಾ ಅವರಿಗೆ ಒಂದು ಪ್ರೋತ್ಸಾಹವನ್ನು ಕೊಡುತ್ತಾ ಮತ್ತು ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಅಂದರೆ ಪಾರಿತೋಷಕವನ್ನು ಕೊಟ್ಟು ಮಕ್ಕಳಿಂದ ಮನರಂಜನೆ ಕಾರ್ಯಕ್ರಮ ಹಾಗೂ ವಿವಿಧ ಕಲಾರಂಗದಲ್ಲಿ ಸೇವೆ ಸಲ್ಲಿಸಿದವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಏರ್ಪಡಿಸುತ್ತಾ ಬಂದಿದ್ದು ಈ ವರ್ಷವೂ ಅದೇ ಕಾರ್ಯಕ್ರಮವನ್ನು ಸ್ವಲ್ಪ ಅಲ್ಪ ಮಟ್ಟಿಗೆ ನಾವು ಆಚರಿಸ್ತಾ ಇದ್ದೇವೆ. ಯಾಕಂದರೆ ಒಂದು ಮಳೆಯ ಅಭಾವದಿಂದ ನೆರೆ ಸಂತ್ರಸ್ತರ ಒಂದು ಸಹಾಯ ಸಹಕಾರ ಮಾಡಬೇಕು ಅಂತಿಕೊಂಡು ನಮ್ಮ ಗಜಾನೋತ್ಸವ ಸಮಿತಿಯ ಎಲ್ಲ ಯುವಕರು ಮತ್ತು ಹಿರಿಯರು ಆ ಒಂದು ಕಾರ್ಯಕ್ರಮ ಹಾಕಿಕೊಂಡ್ರಿ ಅಂತಿಕೊಂಡು ಹೇಳಿದ್ದಕ್ಕೆ ಆ ನೆರೆ ಸಂತ್ರಸ್ತರಿಗೆ ಒಂದು ನಮ್ಮ ಗಜಾನೋತ್ಸವ ಸಮಿತಿಯಿಂದ ಅಲ್ಪ ಸ್ವಲ್ಪ ಒಂದಿಷ್ಟು ಒಂದು ಸಹಾಯವನ್ನು ಮಾಡಲು ಇಚ್ಛಿಸಿದ್ದಾರೆ. ನಂತರ ಪ್ರತಿ ವರ್ಷದಂತೆ ಈ ವರ್ಷವೂ ಒಂದು ವಿಸರ್ಜನೆ ಕಾರ್ಯಕ್ರಮದಲ್ಲಿ ಒಂದು ಅನ್ನಪ್ರಸಾದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗುವುದು. ಆ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಗ್ರಾಮದ ಸುತ್ತಮುತ್ತಲಿನ ಹಾಗೂ ಗ್ರಾಮದ ಎಲ್ಲ ಸಕಲ ಸದ್ಭಕ್ತರು ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಹೋಗುತ್ತಾರೆ ಅಂತಿಕೊಂಡು ವಿನಂತಿಸಿಕೊಳ್ಳುತ್ತಾ ಈ ಒಂದು ನಿಮ್ಮ ಈ ಟಿ ವಿಯ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆಹ್ವಾನಿಸಿದ್ದಕ್ಕೆ ನಿಮ್ಮ ಟಿ ವಿಯವರಿಗೆ ಒಂದು ಉತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ವಿಚಾರ ಭಾಂಗ ಭಸ್ಮ ಧರಾ ಶಿವ ಭಾಂಗ ಭಸ್ಮ ಧರಾ ಭಾಂಗ ಭಸ್ಮ ಧರಾ
ಶಿವಭಾಗ್ಯ ಭಸ್ಮಧರ ನಾಗೇಶ್ವರ ಶಿವನಾಗೇಶ್ವರ ಓಂ ನಮಃ ಶಿವಾಯ ಹರಿ ಓಂ ನಮಃ ಶಿವಾಯ ಕರ್ಣಕ್ಕೆ ಬಾಲಿಗೊಲಿ ಆಲಸ ವಿಧನ ಲೋಲ ಶ್ರೀ ಗುರುರಾಧಿಕೆ ಲೋಲ ಶ್ರೀ ಗುರು ಶುಭ ಮಂಗಳಾರತಿ ಗದಗಿನ ಗಾನ ಯೋಗಿ ಪುಟ್ಟರಾಜ ಗುರುಗಳಿಗೆ ಆನಗಲ್ಲ ಗುರುಕುಮಾರ ಕೃಪೆಯನ್ನು ಪಡೆದ ಪಂಚಾಕ್ಷರಿ ನಾಮಾಕ್ಷರಿ ನಾಮದಿಂದ ಜಗವನ್ನು ಬೆಳಗಿದ ಮಂಗಳಾರತಿ ಶುಭ ಮಂಗಳಾರತಿ ಮಂಗಳ ಅಂದ ಮಕ್ಕಳಿಗೆ ಎಲ್ಲ ತಂದೆಯಾಗಿ ಬಾಳಿದ ಅಂದ ಮಕ್ಕಳಿಗೆ ಎಲ್ಲ ತಂದೆಯಾಗಿ ಬಾಳಿದ ಮಕ್ಕಳಿಗೆ ಎಲ್ಲ ಬಾ ಅಂತ ಕರೆದ ಬಂದ ಭಕ್ತರಿಗೆ ಎಲ್ಲ ಬಾ ಅಂತ ಮಹಾರಾಜ್ ಕೀ ಶ್ರೀ ಅನ್ನದಾನೇಶ್ವರ ಮಹಾರಾಜ್ ಕೀ ಶ್ರೀ ಗಜಾನನ ಮಹಾರಾಜ್ ಕೀ ಅಬ್ಬೆ ನೀ ಹಿಂಗೋಳೆ ಹ್ಞೂ ರೀ ಕೊಡ ಕೊಡ ನೋಡ್ರಿ ಹಂಗೆ ನಡಿ ಮುಂಗಡಿ ಏ ತಗೊಳ್ಳು ಗದಗ ತಾಲೂಕು ಸೋಟ್ರು ಗ್ರಾಮದಲ್ಲಿ ನಾವು ಶ್ರೀ ಕಾಳಭೈರವ ಗಜಾನನ ಸಮಿತಿಯಿಂದ ಪ್ರತಿ ವರ್ಷವೂ ಅಂದರೆ 4ನೇ ವರ್ಷದ ಗಣೇಶೋತ್ಸವ ಪ್ರತಿಷ್ಠಾಪನೆಯನ್ನು ಮಾಡಿದ್ದೇವೆ. ಈ ಗ್ರಾಮದಲ್ಲಿ ಮತ್ತು ಸ್ನೇಹ ಬಳಗ ಮತ್ತು ಹಳಕೆಮ್ಮ ದೇವಿ ರಾತ್ರಿ ಶಾಲೆಯಲ್ಲಿ ಬಾಜು ಹತ್ತಿರ ಇರತಕ್ಕಂಥ ವಾಲ್ಮೀಕಿ ಸಮುದಾಯದಲ್ಲಿ ಇವತ್ತು ಗಣೇಶೋತ್ಸವವನ್ನು ಆಚರಿಸುತ್ತಿದ್ದಾರೆ. ಅದೇ ಥರ ಪ್ರತಿ ವರ್ಷವೂ ನಾವು ಈ ಗ್ರಾಮದಲ್ಲಿ ಗಣೇಶೋತ್ಸವ ಅಂಗವಾಗಿ ಮಕ್ಕಳಿಂದ ನೃತ್ಯ ಗೀತೆ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಮಾಡ್ತೀವಿ ಮತ್ತು ಊರಿನಲ್ಲಿ ಮೆರವಣಿಗೆ ಮಾಡಿ ಪ್ರತಿ ವರ್ಷವೂ ಗಣೇಶ ವಿಸರ್ಜನೆಯನ್ನು ಮಾಡ್ತೀವಿ. ಇದೇ ಥರ ಪ್ರತಿ ವರ್ಷವೂ ಮಾಡ್ತಾ ಊರಿನ ಮತ್ತು ಗ್ರಾಮದ ಎಲ್ಲರ ಒಳ್ಳೆಯದನ್ನು ಬಯಸಿ ಊರಿನಲ್ಲಿ ಸುತ್ತಮುತ್ತ ಗ್ರಾಮದವರಿಗೆ ಒಳ್ಳೆಯ ಮಳೆ ಬೆಳೆ ಬರಲಿ ಅನ್ನೋ ಉದ್ದೇಶದಿಂದ ಗಣೇಶೋತ್ಸವವನ್ನು ಆಚರಿಸ್ತಾ ಈ ಹಿರಿಯರು ಮಾಡ್ಕೊಂಡ್ಬಂದಿರತಕ್ಕಂಥ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋಗುತ್ತೇವೆ ಎಂದು ಈ ಮಾತಲ್ಲಿ ಹೇಳೋಕ್ಕೆ ಇಚ್ಛಪಡ್ತೀನಿ. ಸ್ಟಾರ್ಟ್ ಸರ್ ಪ್ರಪ್ರಥಮದಲ್ಲಿ ವಿಘ್ನನಾಶಕ ವಿನಾಯಕನನ್ನು ನಮ್ಮ ಹೃದಯ ಮುಂದಲ್ಲಿ ಸ್ಮರಿಸಿಕೊಳ್ಳುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಕಾಲಭೈರವ ಗಜಾನನೋತ್ಸವ ಸಮಿತಿಯಿಂದ ಪೇಟೆ ಗೌರಿಮಿನ ಹತ್ತಿರ ಈ ಒಂದು 4ನೇ ವರ್ಷದ ಗಜಾನನೋತ್ಸವವನ್ನು ಪ್ರತಿಷ್ಠಾಪನೆ ಮಾಡಿ ಪ್ರತಿ ವರ್ಷವೂ ಅನೇಕ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಅನೇಕ ಸಾಧನೆಗೈದ ಮಹನೀಯರಿಗೆ ಸನ್ಮಾನ ಮಾಡುತ್ತಾ ಅವರಿಗೆ ಒಂದು ಪ್ರೋತ್ಸಾಹವನ್ನು ಕೊಡುತ್ತಾ ಮತ್ತು ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಅಂದರೆ ಪಾರಿತೋಷಕವನ್ನು ಕೊಟ್ಟು ಮಕ್ಕಳಿಂದ ಮನರಂಜನೆ ಕಾರ್ಯಕ್ರಮ ಹಾಗೂ ವಿವಿಧ ಕಲಾರಂಗದಲ್ಲಿ ಸೇವೆ ಸಲ್ಲಿಸಿದವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಏರ್ಪಡಿಸುತ್ತಾ ಬಂದಿರೋದು. ಈ ವರ್ಷವೂ ಆ ಒಂದೇ ಅದೇ ಕಾರ್ಯಕ್ರಮವನ್ನು ಸ್ವಲ್ಪ ಅಲ್ಪ ಮಟ್ಟಿಗೆ ನಾವು ಆಚರಿಸ್ತಾ ಇದ್ದೇವೆ. ಯಾಕಂದರೆ ಒಂದು ಮಳೆಯ ಅಭಾವದಿಂದ ನೆರೆ ಸಂತ್ರಸ್ತರ ಒಂದು ಸಹಾಯ ಸಹಕಾರ ಮಾಡಬೇಕು ಅಂತಿಕೊಂಡು ನಮ್ಮ ಗಜಾನೋತ್ಸವ ಸಮಿತಿಯ ಎಲ್ಲ ಯುವಕರು ಮತ್ತು ಹಿರಿಯರು ಆ ಒಂದು ಕಾರ್ಯಕ್ರಮ ಹಾಕಿಕೊಂಡ್ರಿ ಅಂತಕೊಂಡು ಹೇಳಿದ್ದಕ್ಕೆ ಆ ನೆರೆ ಸಂತ್ರಸ್ತರಿಗೆ ಒಂದು ನಮ್ಮ ಗಜಾನೋತ್ಸವ ಸಮಿತಿಯಿಂದ ಅಲ್ಪ ಸ್ವಲ್ಪ ಒಂದಿಷ್ಟು ಒಂದು ಸಹಾಯವನ್ನು ಮಾಡಲು ಇಚ್ಛಿಸಿದ್ದಾರೆ. ನಂತರ ಪ್ರತಿ ವರ್ಷದಂತೆ ಈ ವರ್ಷವೂ
ಒಂದು ವಿಸರ್ಜನೆ ಕಾರ್ಯಕ್ರಮದಲ್ಲಿ ಒಂದು ಅನ್ನಪ್ರಸಾದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗುವುದು. ಆ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಗ್ರಾಮದ ಸುತ್ತಮುತ್ತಲಿನ ಹಾಗೂ ಗ್ರಾಮದ ಎಲ್ಲ ಸಕಲ ಸದ್ಭಕ್ತರು ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಹೋಗುತ್ತಾರೆ ಅಂತಕೊಂಡು ವಿನಂತಿಸಿಕೊಳ್ಳುತ್ತಾ ಈ ಒಂದು ನಿಮ್ಮ ಈ ಟಿ ವಿಯ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆಹ್ವಾನಿಸಿದ್ದಕ್ಕೆ ನಿಮ್ಮ ಟಿ ವಿಯವರಿಗೆ ಒಂದು ಉತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ವಿಚಾರ